ಫ್ಯಾಮಿಲಿ ಫೈಟ್ ವಿಶೇಷ ಕಾರ್ಯ ಸ್ವಾಗತ ನನ್ನ ಲಕ್ಷ್ಮಣ್ ಪೂಗ ಯಾವುದೇ ಒಂದು ರಾಜಕೀಯ ಕುಟುಂಬ ಫ್ಯಾಮಿಲಿ ಫೈಟ್ನಲ್ಲಿ ನಿಜಕ್ಕೂ ಕೂಡ ಬೋ ನಿಜಕ್ಕೂ ಕೂಡ ಬಸವಳಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ದಿವಂಗತ ದೇವರಾಜ್ ಇರ್ಬೋದು ಹಾಗೆಯೇ ಎಸ್ಆರ್ಬೊಮ್ಮ ಇರ್ಬೋದು ಅನೇಕ ಕುಟುಂಬಗಳು ಅದರಲ್ಲಿ ದಿವಂಗತ ಎಸ್ ಬಂಗಾರಪ್ಪ ಕುಟುಂಬ ಇರ್ಬೋದು ಮತ್ತೊಂದು ಕಡೆ ಈಗಿರ್ತಕ್ಕಂಥ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಅನೇಕ ಘಟಾನುಘಟಿ ನಾಯಕರ ಕುಟುಂಬಗಳು ಇವತ್ತು ಚೆನ್ನಾಗಿದ್ದಾವೆ ಆದರೆ ದಿವಂಗತ ಎಸ್ ಬಂಗಾರಪ್ಪ ಕುಟುಂಬ ಯಾಕೆ ಈ ರೀತಿಯಾದಂಥ ಒಂದು ಫೈಟಿಗೆ ಬಿದ್ದಿದೆ ಅನ್ನುವಂಥದ್ದು ಅಂದರೆ ಸಹೋದರ ಸವಾಲು ಯಾಕೆ ನಡೀತಾ ಬಂತು ಅನೇಕ ವರ್ಷಗಳಿಂದ ಇಂಥದ್ದೊಂದು ಪ್ರಶ್ನೆ ಕೇವಲ ಅವರ ಕುಟುಂಬಕ್ಕಷ್ಟೇ ಅಲ್ಲ ಹೊರಗಿನ ಜನರಿಗೂ ಕೂಡ ಅವರ ಎದುರಾಳಿ ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಅಂದರೆ ಯಾವುದೇ ಒಂದು ಸಿದ್ಧಾಂತಕ್ಕೆ ಬದ್ಧವಾದಂಥ ನಾಯಕನ ಕುಟುಂಬ ಈ ರೀತಿ ಫ್ಯಾಮಿಲಿ ಫೈಟ್ಗೆ ಆಗ್ತಾ ಇದೆ ಅನ್ನುವಂಥದ್ದು ಈ ಎಲ್ಲ ವಿಚಾರಗಳು ಕೂಡ ಬರ್ತಾ ಇದ್ದಾವೆ ಇವತ್ತು ಕೂಡ ಅಂಥದ್ದೇ ಒಂದು ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಕೂಡ ಫ್ಯಾಮಿಲಿ ಫೈಟ್ ನಡೀತಾ ಇದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ದಿವಂಗತ ಎಸ್ ಬಂಗಾರಪ್ಪು ಅವರ ಹಿರಿಯ ಪುತ್ರ ಹಿರಿಯ ಮಗ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಕುಮಾರ್ ಬಂಗಾರಪ್ಪ ಜೊತೆಗಿದ್ರೆ ಮತ್ತು ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣಗಳನ್ನು ಅನೇಕ ಉತ್ತರಗಳನ್ನು ನೇರವಾಗಿ ಕೊಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕುಮಾರ್ ಬಂಗಾರಪ್ಪ ಅಂದರೆ ಕುಮಾರ್ ಬಂಗಾರಪ್ಪ ಕಾರ್ಯಕ್ಕೆ ಸ್ವಾಗತ ಸೊ ಈಗಲೂ ಕೂಡ ನೀವು ಜಿದ್ದಾಜಿದ್ದಿಗೆ ಬಿದ್ದಿದ್ದೀರಿ ನಿಮ್ಮದೊಂದು ರೀತಿ ಸಹೋದರ ಸವಾಲು ಆದರೆ ನಿಜಕ್ಕೂ ಕೂಡ ಇದು ಕೌಟುಂಬಿಕ ರಾಜಕಾರಣ ಅಥವಾ ಪಕ್ಷ ರಾಜಕಾರಣ ನಾನು ಸ್ಪಷ್ಟವಾಗಿ ಇಲ್ಲಿವರೆಗೂ ಕೂಡ ರಾಜಕಾರಣ ರಾಜಕಾರಣವಾಗೇ ಮಾಡ್ತಾ ಬಂದಿದ್ದೀವಿ ಮತ್ತು ನಮ್ಮ ಸಂಸಾರ ಮತ್ತು ನಮ್ಮ ಗೌರವವನ್ನು ಕಾಪಾಡ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದನ್ನು ಎಷ್ಟು ವರ್ಷಗಳ ಕಾಲ ಹದಿಮಿಡಬೇಕು ಅದನ್ನು ಅದಿಮಿಡ್ತಕ್ಕಂಥ ಕೆಲಸಗಳ್ನು ಕೂಡ ಮಾಡ್ತಾ ಬಂದಿದ್ದೀವಿ ಯಾಕಂದರೆ ಏಕೆಂದರೆ ಹದಿಮಿಟ್ಟಿದ್ದೀನಿ ಅಂತ ಹೇಳಿದ್ದು ಭಾಳ ಭಾಳ ಒಂದು ಮನಸ್ಸು ಭಾಳ ಭಾರವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ಪದವನ್ನು ಬಳಸಿದ್ದೀನಿ ಯಾಕಂದರೆ ನಾವು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ನಡೆದಾಗ ಅದು ತಂದೆಯವರಿದ್ದರು ಇನ್ನು ಅವರು ಬಿ ಜೆ ಪಿಗೆ ಹೋದಂಥ ಸಂದರ್ಭ ಆಗಲೇ ಅದು ಸಹೋದರರ ಘರ್ಷಣೆಗಳು ಎಲ್ಲವೂ ಕೂಡ ಆಗ ಹೋಗಿದ್ದು ಅದಕ್ಕೆ ಜನಸಾಮಾನ್ಯರು ಒಂದು ತೀರ್ಮಾನವನ್ನು ಕೂಡ ಮಾಡಿದರು ತದನಂತರ ಅದು ಬೇರೆಯವರ ಪಾಲಾಗಿ ಈಗ ಮತ್ತೊಂದು ಸರಿ ಅದು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ತೀರ್ಮಾನ ಆಗಿತ್ತು ಅದಕ್ಕೆ ಅಲ್ಲಿಗೆ ಅಂತ್ಯ ಆಗಿದೆ ಅದು ಜನ ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ತಲೆಬಾಗಿ ಹೋಗಬೇಕಾಗಿರ್ತಕ್ಕಂಥ ನಾಮ ಆದ್ಯ ಕರ್ತವ್ಯ ಅಂತೇಳಿ ಅಲ್ಲಿಗೆ ಮುಗಿದಿತ್ತು ಸೊ ಇವಾಗ ತಾವು ಕರೆದಿದ್ದೀರಿ ನಾನು ಬಂದಿದ್ದೀನಿ ಇವಾಗ ತಾವು ಹೇಗೆ ಕೇಳ್ತಿರೋ ಹಾಗೆ ಅದೇ ನಮ್ಮ ಕುಟುಂಬ ಒಡಿಬೇಕಾದ್ರೆ ಕುಟುಂಬದಲ್ಲಿ ಇರ್ತಕ್ಕಂಥವರು ಮಾತ್ರ ಕಾರಣನ ಅಥವಾ ಹೊರಗಿನವರು ಕೂಡ ಕಾರಣರಾದ್ರಂತೆ ಹೊರಗಿನವರು ಯಾರು ಕೂಡ ನಮ್ಮ ಇದಕ್ಕೆ ಕಾರಣ ಅಲ್ಲ ಅಲ್ಲ ಇದಕ್ಕೆಲ್ಲದಕ್ಕೂ ಒಂದು 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 ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಇದರಲ್ಲಿ ನಮ್ಮನ್ನು ರಾಜಕಾರಣಕ್ಕೆ ತಂದಿದ್ದು ಸಿನಿಮಾ ರಂಗಕ್ಕೆ ತಂದಿದ್ದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನಾವು ತಂದೆಯವರಿಗೆ ಬಿ ಜೆ ಪಿಗೆ ಹೋಗಬೇಡಿ ನಮ್ಮನ್ನು ನೀವು ಬಿ ಜೆ ಪಿ ವಿರುದ್ಧವಾಗಿ ಬೆಳೆಸಿದ್ದೀರಿ ನೀವು ರಾಜಕಾರಣಕ್ಕೆ ಬಿ ಬಿ ಜೆ ಪಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮಂಥ ಅನೇಕ ಜನ ಹುಡುಗರು ಅಥವಾ ನಿಮ್ಮ ಅನ್ಯಾಯಿಗಳು ಎಲ್ಲರೂ ಕೂಡ ದಿಕ್ಕಾಪಾಲಾಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರಿಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗಿ ಇಲ್ಲ ನಾನು ಬಿ ಜೆ ಪಿನ ಮಾಡ್ತೀನಿ ಅಂದರೆ ನಿಮ್ಮ ತಂದೆಯವರಿಗೆ ನಾನು ತೆಗೆದುಕೊಂಡಿದ್ದೆ ತೀರ್ಮಾನ ಅಂತ ಹೌದು ಹಠಾ ಇತ್ತು ಅಂತ ಅವ್ರಿಗೆ ಮುಂಚೆಯಿಂದನು ಮೊದಲು ಬಂಗಾರಪ್ಪನವ್ ಹೇಳಿದ್ರಿ ಅಂದ್ರೆ ಯಾವ್ದೇ ಕಾರಣಕ್ಕ ಬಿಜೆಪಿ ಹೋಗ್ಬೇಡಿ ಅಂತ ಬೇಡಿ ಬಿಜೆಪಿ ಬೇಡ ನಾವ್ ಏನೇ ಫೈಟ್ ಮಾಡೋದಾದ್ರೂ ನಿಮ್ಗೆ ಕಾಂಗ್ರೆಸ್ ಎಲ್ಲಾದನೂ ಕೊಟ್ಟಿದೆ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದೆ ಮತ್ತೆ ನಾವು ಅಂತಿಮವಾಗಿ ಇಲ್ಲೇ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಮಾತನಾಡಿರ್ತಕ್ಕಂಥ ನಾನು ವಿನಯಪೂರ್ಕವಾಗಿ ವಿನಂತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆವು ಆ ನಿಟ್ಟಿನಲ್ಲಿ ಅದು ವ್ಯತ್ಯಾಸಗಳು ಬಂದಿದ್ದೆ ಹೊರತು ಬೇರೆ ಯಾವ ವ್ಯತ್ಯಾಸಗಳು ಕೂಡ ಇದರಲ್ಲಿ ಇರಲಿಲ್ಲ ಅದಕ್ಕೋಸ್ಕರನೇ ತಂದೆಯವರು ಅವರಿಗೆ ಆಕಾಶವಾಡಿಯೋಸ್ ಅಂತ ಹೇಳಿ ಮಾಡಿಕೊಟ್ರು ಅವನದೇ ನಿರ್ಧಾರಗಳು ಅವೆಲ್ಲವು ನಮ್ಮ ನಿರ್ಧಾರಗಳೆಲ್ಲ ಅವೆಲ್ಲ ಆದರೆ ನಾವೆಲ್ಲರೂ ಕೂಡ ಜೊತೆಗಿದ್ವಿ ನಮ್ಮನ್ನು ಕೂಡ ಪಾರ್ಟ್ನರ್ಸಾಗಿ ಹಾಕ್ಕೊಂಡಿದ್ರು ನಮ್ಮನ್ನು ಕೂಡ ಜೊತೆಗೆ ಇಟ್ಕೊಂಡಿದ್ರು ಎಲ್ಲ ರೀತಿಯ ಬೆಳವಣಿಗೆಗಳು ಕೂಡನಿದ್ರು ಅದರಲ್ಲಿ ನಾವೆಲ್ಲೂ ಕೂಡ ನಾನು ಮತ್ತು ನಮ್ಮ ತಮ್ಮವ್ರು ಯಾವಾಗಲೂ ಕೂಡ ಹಿಂಗೆ ವಾದ ವಿವಾದಗಳ್ನ ಕೂಡ ಮಾಡ್ಕೊಂಡವ್ರಲ್ಲ ಜಗಳ ಕೂಡ ಮಾಡ್ಕೊಂಡವ್ರಲ್ಲ ಮಾಡಿಲ್ಲ ನಾನು ಇವತ್ತಿನವರೆಗೂ ಮಾಡಿಲ್ಲ ಮನೆಯೆಲ್ಲ ಅವರು ಮಾತಾಡಿಸಿದಾಗ ಮಾತಾಡಲಿಲ್ಲ ಹೊರತು ಇಲ್ಲಾಂದರೆ ನಾವು ಎಲ್ಲೂ ಕೂಡ ಜಗಳ ಮಾಡ್ಕೊಂಡಿಲ್ಲ ಇಲ್ಲ ಹಂಗೇನಾದ್ರೂ ಜಗಳ ಅಂತ್ಯಕ್ರಿಯೆಯಲ್ಲಿ ಏನೇನೋ ಆಗೋಗ್ತಿತ್ತು ಯಾಕಂದರೆ ನಾವು ಸುಮ್ಮನಿದ್ವಿ ಬಂಗಾರಪ್ಪನವರು ಒಂದು ಸಮಾಜವಾದಿ ಸಿದ್ಧಾಂತ ಒಂದು ರೀತಿ ಸಮಾನತೆಗಾಗಿ ಕೊನೆವರೆಗೂ ಹೋರಾಟ ಮಾಡ್ಕೊಂಡು ಬಂದಂಥ ಒಬ್ಬ ನಾಯಕ ಕೊನೆಗಾಲದವರೆಗೂ ಅವ್ರಿಗೆ ಭಾವನೆ ಇತ್ತು ನನ್ನ ಹಿರಿಯ ಮಗ ಮೋಸ ಮಾಡ್ದ ನನಗೆ ಬೆನ್ನಿಗೆ ಚೂರಿ ಹಾಕದ ನೀವು ದ್ರೋಹ ಮಾಡಲಿಲ್ವಾ ಕುಮಾರ ಬಂಗಾರಪ್ಪನವ್ರೆ ನಾನು ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾವು ರಾಜಕಾರಣಕ್ಕೆ ಬಂದಿದ್ದೀವಿ ಎಷ್ಟೋ ವಿಚಾರಗಳಿದ್ದಾವೆ ನಮ್ಮ ಒಳಗೆ ಅದು ಬಂಗಾರಪ್ಪನವ್ರಿಗೆ ಇದಿಲ್ಲ ಕುಮಾರ್ಗೆ ಆಯಿತು ಅಂತ ಎಲ್ಲೂ ಹೇಳದೇ ಇರುವಂತ ವಾತಾವರಣ ಆಯಿತು ಅಂತ ಈಗ ನೀವು ಹೇಳ್ತಾ ಇದೀರಿ ನಾನು ನಂಬಬೇಕಾ ಇವಾಗ ಅವ್ರು ಹೇಳಿದ್ದನ್ನ ನೀವು ನಂಬ್ತಾ ಇದ್ದೀರಿ ಯಾರು ಎಲ್ಲೂ ಕೂಡ ಹೇಳಲಿಲ್ಲ ಬಂಗಾರಪ್ಪ ಎಲ್ಲಿ ಹೇಳಿದ್ರು ನಾನು ಕಿರಿ ಮಗನಿಗೆ ಬೆಳೆಸಬೇಕು ಕಿರಿ ಮಗ ನಾನು ಇರೋವರೆಗೂ ಬೀದಿಯಲ್ಲಿ ಬಿಟ್ಟು ಹೋಗಲ್ಲ ಅವನಿಗೆ ಒಂದು ಎಲೆ ಕಂಡು ನಾನು ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅಗ್ರೀಡ್ ಕುಮಾರ್ ಬಂಗಾರಪ್ಪ ಬನ್ನಿ ಆಯ್ತು ಅಂತ ಎಲ್ಲಿ ಹೇಳಿದ್ರು ಬಂಗಾರಪ್ಪನವರು ಅದಕ್ಕಿಂತ ಮುಂಚೆ ನಮ್ಮನ್ನು ಹೋಗ್ಬಿಟ್ಟು ಸೊರಬ ಕ್ಷೇತ್ರದ ಮಡಿಲಿಗೆ ಹಾಕಿದೀನಿ ಇವನು ನಿಮ್ಮ ಮಗ ನಿಮ್ಮನ್ನು ಬೆಳೆಸ್ಕೊಡಿ ಅಂತ ಹೇಳಿ ಅದಲ್ಲೂ ಮಾಡಿದ್ರೆ ನಾನು ಎರಡನೇ ಮಗನ ತಂದೆ ನಾನು ಅದನ್ನು ತಗೋ ನನ್ನ ಮಗ ಆದರೇನು ಇನ್ನೊಬ್ಬ ಆದರೆ ನನಗೆ ಯಾರು ಮೋಸ ಮಾಡ್ತಾರೆ ನನ್ನ ವಿರುದ್ಧ ಯಾರು ಅವ್ರು ಬಿಡಲ್ಲ ರಾಜಕಾರಣದಲ್ಲಿ ಇದೆ ಯಾರು ಮೋಸ ಮಾಡ್ತಾರೆ ಬಿಡ್ತಾರೆ ಅನ್ನೋದಕ್ಕೆ ಅದಕ್ಕೆ ದಾಖಲಾತುಗಳು ಹೇಳ್ತವೆ ಇವತ್ತು ಯಾರು ನಾನು ಮೋಸ ಮಾಡಿದ್ದೀನ ಯಾರಿಗೆ ಹೇಗೆ ಮೋಸ ಮಾಡಿದ್ದೀನಿ ರಾಜಕಾರಣದಲ್ಲಿ ಅವರು ಬಿ ಜೆ ಹೋಗಿ ಸಮಾಜವಾದ ಮಾಡಿ ಎಲ್ಲಿಗೆ ಬಂದರು ಕಾಂಗ್ರೆಸ್ಸಿಗೆ ಬಂದರು ಕಾಂಗ್ರೆಸ್ನಲ್ಲೇ ಇದ್ದರು ಅಂತಿಮವಾಗಿ ಲಾಸ್ಟ್ ಮಿನಿಟಿಗೆ ಇವ್ರದೆಲ್ಲ ಒತ್ತಡದ ಮೇಲೆ ಅನೇಕ ಸಮಸ್ಯೆಗಳ ಜೊತೆಗೆ ಅವರು ಜೆ ಡಿ ಎಸ್ ಹೋದ್ರು ಅನ್ನೋದು ಬಿಟ್ಟುಬಿಟ್ರೆ ಅವ್ರು ಯಾವತ್ತೂ ಕೂಡ ಜೆ ಡಿ ಎಸ್ ಪಾರ್ಟಿನ ನೆಚ್ಕೊಂಡಿರೋಲ್ಲ ಜೆ ಡಿ ಎಸ್ ಇಂದ ನಮ್ಗೆ ಯಾವತ್ತೂ ಕೂಡ ಒಳ್ಳೇದಾಗಿಲ್ಲ ಜೆ ಡಿ ಎಸ್ ಎಂಬತ್ಮೂರರಲ್ಲಿ ದೇವೇಗೌಡರು ಅಥವಾ ಎಲ್ಲರೂ ಕೂಡ ಇವರು ದುಡಿದಿರ್ತಕ್ಕಂಥದ್ದನ್ನು ತಗೊಂಡು ಹೋಗ್ಬಿಟ್ಟು ರಾಮಕೃಷ್ಣ ಹೆಗಡೆ ಅವರು ಮಂತ್ರಿ ಕ್ರಾಂತಿರಂಗ ಟೈಮಿಗೆ ಮಾಡಿರ್ತಕ್ಕಂಥದ್ದು ಅವರು ಆ ಪಾರ್ಟಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಮಾಡ್ಕೊಂಡು ಹೋದ್ರ ಜೆ ಡಿ ಎಸ್ ಆಫ್ ಕೋರ್ಸ್ ಇಟ್ ಈಸ್ ಅ ಟ್ರೂತ್ ಇಟ್ ಇಸ್ ಟ್ರೂತ್ ಇವತ್ತು ಅವ್ರು ಯಾರು ಕೂಡ ಜೆ ಡಿ ಗೆ ಹೋಗ್ಬೇಕು ಅಂತಕ್ಕಂಥ ಇದು ಮಾತಿಲ್ಲ ಯಾಕಂದ್ರೆ ಜೆ ಡಿ ಎಸ್ ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿತ್ತ ವಿರೋಧ ಪಕ್ಷದ ಸ್ಥಾನ ಕೊಟ್ಟಿದ್ದ ಕನಿಷ್ಠ ಪಕ್ಷ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದ ಏನು ಕೊಟ್ಟಿದೆ ನಮಗೆ ಜೆ ಡಿ ಎಸ್ ಬಿಜೆಪಿ ಏನು ಕೊಟ್ಟಿದೆ ಆರು ತಿಂಗಳಲ್ಲೇನೆ ಅದನ್ನು ಮಡಿಲಿ ಹೋದ್ರೆ ಕೇಳಿ ರಾಜಕೀಯವಾದಂಥ ಒಂದು ನೆಲೆ ಆಗ್ತಾ ಇಲ್ಲ ನನ್ನ ಮಗನ ದೇವೇಗೌಡರು ಕುಮಾರಸ್ವಾಮಿ ನಾಯಕತ್ವ ಕೊಟ್ಟಿದ್ದೀನಿ ಅವ್ರು ಬೆಳೆಸ್ತಾರೆ ಹಾಗಿದ್ರೆ ಕಾಂಗ್ರೆಸ್ನಲ್ಲೇನೆ ಎಷ್ಟೋ ಜನಕ್ಕೆ ಸಾಹೇಬ್ರು ಎಲ್ಲೆಲ್ಲೋ ಅವ್ರನ್ನ ಬೆಳೆಸಿದ್ದಾರೆ

ಸಂಪ್ರದಾಯ ಒಪ್ಪದೆ ಸಂಪ್ರದಾಯ ಅಂದ ಮಾತ್ರಕ್ಕೆ ಅಲ್ಲಿರ್ತಕ್ಕಂಥ ಕಟ್ಟುನಿಟ್ಟುಗಳು ಅಲ್ಲಿರ್ತಕ್ಕಂಥ ಜವಾಬ್ದಾರಿಗಳನ್ನು ಮೀರಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮೀರಬಾರ್ದು ಯಾಕೆ ಬೀರಬೇಕು ನೀವು ರಾಜಕಾರಣ ಮಾಡಿ ರಾಜಕಾರಣಕ್ಕೆ ಎಲ್ಲರಿಗೂ ಹಕ್ಕಿದೆ ನೀವು ಬಂದು ನಿಲ್ಲೋದಕ್ಕೆ ನೀವು ನಿಲ್ತಕ್ಕಂಥ ಜವಾಬ್ದಾರಿಗಳಿದ್ದಾವೆ ಮಾಡಿ ಒಂದು ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾದರೆ ನಾವು ಮಾ ಮಾಡಬೇಕಾಗತ್ತೆ ನೀವು ಈ ಬೆಂಗಳೂರಿನಲ್ಲಿ ಇದ್ದುಬಿಟ್ಟು ನೀವು ಒಂದೇ ಸರಿಗೆ ನೀವು ರಾತ್ರೋ ರಾತ್ರಿ ಬಂದುಬಿಟ್ಟು ನಾವು ರಾ ಶಿವರಾಜ್ ಕುಮಾರ್ನ ನಿಲ್ಲಿಸ್ತೀವಿ ಅದಕ್ಕೆ ಶಿವರಾಜ್ ಕುಮಾರ್ ಅವರು ನಾನು ಓನ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಮಾತ್ರ ನಾನು ಹೆಂಡ್ತಿಗೆ ಮಾತ್ರ ಪ್ರಚಾರ ಮಾಡ್ತೀನಿ ಇದು ಯಾವ ತೀ ಯಾವ ಥರದ ಜೆ ಡಿ ಎಸ್ ಕಾಂಟ್ರಾಕ್ಟ್ ಮಾಡಿದೆಯಾ ಶಿವ ಜೊತೆಗೆ ಅಥವಾ ಇವ್ರೇನಾರು ಇದ್ದಾರಾ ಏನಿದು ಏನಿದು ಶಿವ ಅಲ್ಲಿಗೆ ಮಾತ್ರ ನಾನು ಪ್ರಚಾರ ಮಾಡ್ತೀನಿ ಬೇರೆ ಎಲ್ಲೂ ಕೂಡ ಪ್ರಚಾರ ಮಾಡೋದಿಲ್ಲ ಅಂದರೆ ನೀವು ಅರೆ ನೀವು ಜೆ ಡಿ ಎಸ್ ಮೆಂಬರು ಯು ಗೋ ಫಾರ್ ಎಂಟೈರ್ ಕರ್ನಾಟಕ ಇವರ ಮೆಂಬರ್ ಆಫ್ ಇಲ್ಲಾಂದ್ರೆ ಈ ಬೆಟ್ಟಕ್ಕೆ ಮೆಂಬರ್ಶಿಪ್ ಫ್ರಮ್ ದ ಫ್ರಾಮ ದನತ ಶಿವಕುಮಾರ್ ಜೆಡಿಎಸ್ ಮೆಂಬರ್ಶಿಪ್ ತಗೋಂತ ನೋ ವೆದರ್ ಹಿ ರನ್ನಿಂಗ್ ಅಂಡರ್ ಅ ಕಾಂಟ್ರಾಕ್ಟ್ ಅವ್ರ ಅವ್ರಂಗೆ ಹೇಳ್ತಾ ಇಲ್ಲ ಅವ್ರಂಗ್ ಇಲ್ಲ ಐಡೋಣ ನೀವು ಅವ್ರನ್ನ ಕೇಳಬೇಕು ಯಾಕಂದ್ರೆ ನನ್ನ ಹೆಂಡತಿಗೆ ಮಾತ್ರ ಪ್ರಚಾರ ಮಾಡ್ತೀನಿ ಅನ್ನೋದಾದ್ರೆ ಇಟ್ಸ್ ಐಡಿಯಾಲಜಿ ನಾವು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನೆಲೆದಕ್ಕಂಥ ಚುನಾವಣೆ ರಾಷ್ಟ್ರೀಯ ಚುನಾವಣೆಗಳು ರಾಜ್ಯದ ಸಮಸ್ಯೆಗಳು ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಹೊರತು ನನ್ನ ಹೆಂಡತಿ ಇಷ್ಟಪಟ್ಟಿದ್ದಾಳೆ ಅದಕ್ಕೋಸ್ಕರ ನಾನು ಚುನಾವಣೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಇವತ್ತು ತಂದುಬಿಟ್ರೆ ಹೇಗೆ ರಾಜಕಾರಣ ನಡೀತದೆ ಎಲ್ಲಿಗೆ ಹೋಗುತ್ತೀರಾ ಸ್ವಾತಂತ್ರ್ಯ ಇಲ್ಲ ಒಂದು ಕುಟುಂಬಕ್ಕೆ ಅದು ರಾಜಕುಮಾರ್ ಕುಟುಂಬ ಇರ್ಬೋದು ಬಂಗಾರಪುರ ಕುಟುಂಬ ನನ್ನ ವ್ಯಕ್ತಿಗತವನ್ನ ಸ್ವಾತಂತ್ರ್ಯ ಶಿವಮೊಗ್ಗದಲ್ಲಿ ಇಲ್ತೀನಿ ಕಾರ್ವನ್ ಇಲ್ತೀನಿ ಇನ್ನೊಂದು ಕಡೆ ನಿಲ್ತೀನಿ ರೈಟ್ ಪ್ರಶ್ನೆ ಮಾಡಿ ಕುಮಾರ್ ಬಂಗಾರಪ್ಪ ಯಾರು ಹೇಳ್ಬೋದು ನಿಲ್ಬಹುದು ಆದರೆ ಭಯ ನಾನು ನಾ ಭಯ ಯಾತಕ್ಕೆ ಪಡೋದು ಯಾಕಂದ್ರೆ ನಾನು ಯಾ ಯಾಕೆ ನಾ ಭಯ ಪಡೋಂಥ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಯಾಕಂದ್ರೆ ಎರಡು ಸಾವಿರದ ನಾಲ್ಕರೇ ವಿಷಯ ಬಂದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮನ್ನು ಕರೆದು ನಿಲ್ಲಿಸಿ ನಿಮ್ಮ ಅಪ್ಪ ಫೇಸ್ ಮಾಡ್ಕೊಂಡು ಈ ಚುನಾವಣೆಯನ್ನು ಗೆದ್ದು ಬಾ ಅಂದಾಗ ಅವಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಅವಾಗ್ಲೇ ಮಾಡ್ತೀರಾಗಿದೆ ದೊಡ್ಡ ಸಾಹೇಬ್ರಿಗಿಂತನೂ ನಮ್ಮ ತಂದೆಯವ್ರಗಿಂತನೂ ರಾಜಕಾರಣಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೂ ಇರಲಿಲ್ಲ ಅವಾಗಲೇನೆ ನಮ್ಮನ್ನು ಜನತೆ ನಮ್ಮನ್ನು ತಗೊಂಡು ಹೋಗಿ ನಿಲ್ಲಿಸಿ ಹೋರಾಟ ಮಾಡು ನಿನ್ನ ತಲೆ ಕೊಡು ಒಂದಾಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಬಂದಿದ್ದೀವಿ ನಾಟ್ ಫಾರ್ ದ್ಯಾಟ್ ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ರಾಜಕಾರಣ ಅಲ್ಲ ಇಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ ಇಲ್ಲಿ ದ್ವೇಷ ಮಾಡ್ತಕ್ಕಂಥ ಯಾರು ಕಿಡಿ ಹಚ್ಚಿದಾರ ಇದು ಎಲ್ಲಿಂದ ಕಿಡಿ ಹತ್ತಿದೆಯೋ ಯಾರು ಇದನ್ನ ಹತ್ಕೊಂಡು ಉರಿಸ್ಕೊಂಡ್ತಾ ಇದ್ದಾರೋ ಅನ್ನೋದನ್ನ ನೀನು ಯಾರು ಇದಾರೆ ಇರಬಹುದು ಇರಬಹುದು ಯಾರು ಇದನ್ನ ಹಚ್ಚಿದಾರೋ ಅವರು ಇವತ್ತು ಕೇಳ್ಬೇಕಾಗತ್ತೇನೆ ಅಪ್ಪ ನೀನು ಎಲ್ಲಿಂದ ಶುರು ಮಾಡಿದ್ಯಾ ಯಾಕೆ ಮಾಡಿದ್ಯಾ ಇದನ್ನ ಯಾಕೆ ಇವರು ನೀವೆಲ್ಲರೂ ಕೂಡ ಇವನ್ನ ಅವ್ರನ್ನ ಅವ್ರ ಒಬ್ಬರನ್ನೇ ಕಾಡ್ತಾ ಇದ್ದೀರ ಈಗ ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಾ ಅವ್ರ ಮೇಲೆ ಇದು ಮಾಡ್ತೀರಾ ಅವ್ರ ಮೇಲೆ ಈ ಚುನಾವಣೆ ಮಾಡ್ತೀರಾ ಅವ್ರ ಮೇಲೆ ನೀವು ಸಲ್ಲದ ಆರೋಪಗಳನ್ನು ಮಾಡ್ತೀರಾ ಅವ್ರು ನೀವು ಇಷ್ಟೆಲ್ಲ ಮಾಡಿದರೂ ಕೂಡ ಸೈಲೆಂಟಾಗಿ ಇದ್ಬಿಟ್ಟು ಎಲ್ಲ ಅನುಭವಿಸ್ಕೊಂಡಿದ್ದಾರೆ ಎಷ್ಟೋ ಸಂದರ್ಭ ಎಷ್ಟೋ ತಿಂಗಳುಗಳಿಂದ ನಡೀತಾ ಇದೆ ಇದು ನಾವು ಮಾತಾಡಲಿಲ್ಲ ಯಾಕೆಂದ್ರೆ ಮರ್ಯಾದೆ ಗಂಜಿ ಹೆದೆ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿಂದು ಸಮಾಜದ ಚೌಕಟ್ಟು ಒಳಗೆ ರಾಜಕಾರಣ ಬರ್ತದೆ ರಾಜಕಾರಣ ಚೌಕಟ್ಟಲ್ಲಿ ಸಮಾಜ ಬರೋದಿಲ್ಲ ರಾಜಕಾರಣ ಸಮಾಜವನ್ನ ಅಲ್ಲಾಡಿಸೋದಕ್ಕೆ ಆಗೋದಿಲ್ಲ ಬಟ್ ಸಮಾಜ ಎದ್ದು ರಾಜಕಾರಣ ಒಂದು ಕುಟುಂಬ ಒಡೆಯುತ್ತೆ ಅದು ನಿಮ್ಮ ಕುಟುಂಬ ಒಡೆದಿದೆ ಹೌದು ಹೌದು ಆ ದ್ವೇಷದ ಕುಟುಂಬ ರಾಜಕಾರಣ ಎಸ್ ಅಬ್ಸುಲೇಟ್ಲಿ ರೈಟ್ ಇವಾಗ ಏನು ದ್ವೇಷದ ರಾಜಕಾರಣ ಅಂತ ಹೇಳಿದಿರಲ್ಲ ಅದು ಒಡೆದಿದೆ ದ್ವೇಷ ಹಚ್ಕೊಂಡಿದ್ದಕ್ಕೆ ಇದೆಲ್ಲದೂ ನಡೆದಿದೆ ಎಷ್ಟೋ ಸಮ ಎಷ್ಟೋ ಇವತ್ತು ಬ ವಸಂತ್ ಬಗೆರರು ಪ್ರಕಾಶ್ ಬ ಪ್ರಭಾಕರ್ ಬಂಗೇರೂ ಬೆಳ್ತಂಗಡಿಯಲ್ಲಿ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮದ್ರು ಮಾಡ್ತಾಯಿದ್ದಾರೆ ಅವ್ರೇನು ಹೊರದಾಡ್ಕೊಳ್ಳೋದಿಲ್ಲ ಏನಿಲ್ಲ ಅವ್ರ ಚುನಾವಣೆಗಳನ್ನ ಮಾಡ್ತಾರೆ ಸೋಲ್ತರು ಗೆಲ್ತಾರೆ ಅವ್ರ ಒಂದು ಸರಿ ಗೆದ್ರು ಇವರು ಎರಡು ಸರಿ ಗೆದ್ರು ನಡೀತದೆ ಹಾಗೆ ಇವರು ಕೂಡ ಒಂದು ಚುನಾವಣ ಇವತ್ತು ಅವರು ಚುನಾವಣೆಗೆ ಇದ್ದ ನಿಂತಿದ್ದಾರೆ ಸೊರಬ ಕ್ಷೇತ್ರದಲ್ಲಿ ನಾವೆಲ್ಲರೂ ಅದ್ರ ಮೇಲೆ ಕಾಮೆಂಟ್ ಮಾಡಿಲ್ಲ ಸೊರಬ ಕ್ಷೇತ್ರದ ಅನೇಕ ಸಮಸ್ಯೆಗಳ ಯು ಗೋ ಡೂ ದಟ್ ವರ್ಕ್ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತೀಯಾ ನೀನು ನಮ್ಮನ್ನು ಈ ಕುತ್ತಿಗೆ ಹಿಡಿದ ನಮ್ಮ ಬಂಗಾರಪ್ಪನವ್ರಿಗೆ ಇದು ಇದು ಮಾಡ್ದೆ ನಮ್ಮಪ್ಪ ಅವರಿಗೆ ನೀವು ನೋಡ್ಕೊಂಡಿಲ್ಲ ನೀ ನಾವಲ್ಲಿ ಹೋ ಯಾರೋ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ನಾವೇ ಎಲ್ಲರೂ ಅಲ್ಲಿ ಹೋಗ್ಬೇಕಾರೆ ನಮ್ಮ ಕಾರ್ ನಿಂತಿದೆಯಲ್ಲ ಅಂತೇಳಿ ನೋಡ್ತಾ ಹೋಗೋದು ಅಮ್ಮನ ಏನಾದ್ರು ತಂದು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿ ಮಲ್ಯ ಹಾಸ್ಪಿಟ್ಲಿಗೆ ನಾವು ಡಾಕ್ಟ್ರು ಅಲ್ಲಿ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರನ್ನ ಕೇಳಕ್ಕೆ ಹೋದರೆ ಡಾಕ್ಟರ್ ವಿ ಕೆ ಶ್ರೀನಿವಾಸ್ ಅಂತ ಹೇಳಿ ಅವ್ರನ್ನ ಕೇಳಕ್ಕೆ ಹೋದರೆ ಅವ್ರು ನಮಗೆ ಇಂಟ್ರ್ಯೂ ಕೊಡಲಿಲ್ಲ ನನಗೆ ನಾವು ಕೇಳಿದರೆ ಏನು ನಮ್ಮಮ್ಮನಿಗೆ ಏನಾಗಿದೆ ಹೇಳಿರಿ ಅಂತ ಹೇಳಿ ಕೇಳಿದರೆ ಹೇಳಲಿಲ್ಲ ಶೂ ನಮ್ಮಅಮ್ಮನಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಅವನು ಜೆ ಡಿ ಎಸ್ ವೇದಿಕೆ ಮೇಲೆ ನಿಂತ್ಕೊಂಡು ಅವನು ಅಮ್ಮನಿಗೆ ಕ್ಯಾನ್ಸರ್ ಆಗಿದೆ ಅಂತೇಳಿ ಅಳ್ತಾ ನಾಟಕ ಮಾಡ್ಕೊಂಡು ರಾಜಕಾರಣದ ವೇದಿಕೆ ಮೇಲೆ ಮಾಡ್ತಾರೆ ನಿಮಗೆ ಅಷ್ಟೊಂದು ಇದಿತ್ತು ಅಂದ್ರೆ ಅಂದರೆ ನಮ್ಮ ಇಲ್ಲಿ ಬಿಟ್ಬಿಟ್ಟು ನೀವು ಯಾಕೆ ಚುನಾವಣೆ ಮಾಡ್ತಾ ಇದ್ರ ನಮ್ಮ ತಂಗಿನ ನಿಲ್ಸ್ಕೊಂಬಿಟ್ಟು ನೋಡ್ಕೊಬೇಕಾನೆ ಇವಾಗ ಬಿಡಿ ನಮ್ಮ ಅಮ್ಮನ ನಮ್ಮ ಕೈ ಕೊಡಿ ನಾವು ಸಿಂಗಾಪುರಿಗೆ ಕರ್ಕೊಂಡು ಹೋಗ್ತೀವೋ ಎಲ್ಲ ಒಂದತ್ರ ಹತ್ರ ಕರ್ಕೊಂಡೋಗಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಾವು ಮಾಡ್ತೀವಿ ಆ ಜವಾಬ್ದಾರಿ ನೂರಕ್ಕೆ ನೂರು ನಮ್ಮಮ್ಮ ನನ್ನ ಹೆತ್ತಮ್ಮ ನನ್ನ ದೇವರು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳು ಯಾರು ನಮ್ಮ ತಂದೆ ತಾಯಿಗಳು ಅವ್ರು ನಮ್ ದೇವರುಗಳು ಅವ್ರನ್ನ ನೀವು ನಮ್ಮನ್ನ ನೋಡಕ್ ಬಿಟ್ಟಿಲ್ಲ ಮಾತಾಡ್ಸಕ್ ಬಿಟ್ಟಿಲ್ಲ ನೀವು ಇವತ್ತಂತ ದೇವ್ರ ಬಿಟ್ಬಿಟ್ಟು ಮತ್ತೊಂದು ಮನೆಯ ದೇವರಿಗೆ ಇವತ್ತು ಕೈ ಹಾಕಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಇವ್ರು ಯಾಕೆ ಕೈ ಹಾಕಬೇಕಿತ್ತು ಮಾಡಿದ್ದಲ್ವ ಇದು ಯಾಕೆ ಮಾಡ್ಬೇಕಿತ್ತು ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ರಾಜಕಾರಣಕ್ಕೆ ಬಿಡ್ತಲ್ಲ ಬಿಡೋದಿಲ್ಲ ಹೋದರೆ ಇವತ್ತು ಇವತ್ತಿನ ಮೊನ್ನೆವರೆಗೂ ನಾನು ಹೋಗಿ ಬಂದಿದ್ದೀನಿ ಮೊನ್ನೆ ಕೂಡ ನಾನು ಹೋಗಿ ಬಂದಿದ್ದೀನಿ ಹೋದರೆ ನಾನು ಅವ್ರು ಯಾರು ಇಲ್ಲ ಅಂದರೆ ಒಂದು ನಿಮಿಷ ಮಾತಾಡ್ತಾರೆ ನಾವು ಇದ್ದೀವಿ ಅಂದ ತಕ್ಷಣ ಅವರೆಲ್ಲರೂ ಬಂದು ನಿಂತ್ಕೊಳ್ತಾರೆ ಮಾತಾಡೋದಿಲ್ಲ ಅವರು ಇಂಥ ಪರಿಸ್ಥಿತಿನ ಮಗನಿಗೆ ಮಾಡೋದು ನೀವು ಎತ್ತ ಮಗ ನೀವು ಆ ಕರಳಿಂದ ಹುಟ್ಟಿದ ಮಗ ಅಲ್ವಾ ನಮ್ಮ ಅರ್ಥ ಮಾಡ್ಕೋಬೇಕು ನಮ್ಮಮ್ಮ ನನ್ನ ಕೈ ಹಿಡ್ಕೊಳ್ತಾರೆ ಹಿಡ್ಕೊಂಬಿಟ್ಟು ಎದ್ದು ಮಾಡ್ತಾರೆ ನಮ್ಮ ಜೊತೆಗೆ ಅವ್ರು ಇಲ್ಲದೆ ಇದ್ದಾಗ ಬಂದು ಎದ್ದು ಓಡಾಡ್ತಾರೆ ಇಲ್ಲಾಂದರೆ ಬೇರೆ ಟೈಮ್ ಇಲ್ಲ ಈ ಥರದ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ ಇದಕ್ಕೆ ತಗೊಂಡೋಗಿ ರಾಜಕೀಯ ಬಣ್ಣ ಹಚ್ಚಿ ಅದನ್ನ ಇನ್ಫ್ಲುಯೆನ್ಸ್ ಮಾಡಿ ಇವ್ರಿಗೆ ಹೇಳಿ ಈ ಕಟ್ಟುಕತೆ ಹಚ್ಚಿ ನಾ ಸಾಲ ಹೊರಿಸಿದ್ದಾನೆ ಇದು ಅನ್ಯಾಯ ಮಾಡಿದ್ದಾನೆ ಆ ಆಸ್ತಿ ಹೊಡೆದಿದ್ದಾನೆ ಇಲ್ಲಿ ಇದು ಮಾಡಿದೆ ಯಾವ ಆಸ್ತಿ ಹೊಡೆದಿದ್ದೀವಿ ನಾವು ನಿಮ್ಮ ತಾಯಿಗೆಲ್ಲ ಸತ್ಯ ಗೊತ್ತಿದಲ್ಲ ಅವರಿಗೆಲ್ಲದು ನೂರಕ್ಕೆ ನೂರು ಗೊತ್ತಿದೆ ಯಾವ ಇವತ್ತಿನವರೆಗೂ ನಾವು ಯಾವುದೇ ವಿಚಾರವಾಗಿ ನಮ್ಮ ತಂದೆಯವರು ನಮಗೆಲ್ಲರಿಗೂ ಕೂಡ ಬರ್ಕೊಡೋ ಅಂದರೂ ಬರ್ಕೊಟ್ಟಾಯ್ತು ಯಾವ್ದು ಯಾವ್ದಾವುದು ಇದನ್ನ ಇದನ್ನೆಲ್ಲಾದ್ರು ಒಟ್ಟಿಗೆ ಸೇರಿಸ್ಬಿಟ್ಟು ನಾನು ಸರಿಯಾದಂಥ ಡಿಸಿಷನ್ಸ್ ತಗೊಂತೀನಿ ಇವು ವೇಟ್ ಅಂದರು ಅದೆಲ್ಲ ಓಕೆ ನೀವು ಯಾವತ್ತು ಮಾಡ್ತಿರೋ ಅವತ್ತು ನಮಗೆ ಅಗ್ರಿ ಎಂದೆ ಒಪ್ಗೆ ನಾವೆಲ್ಲರೂ ಕೂಡ ನೀವು ಯಾವಾಗ ತೀರ್ಮಾನ ಮಾಡ್ತಿರೋ ಅವತ್ತು ಆ ದಾಖಲತ್ತು ಇದ್ದಾವೆ ಅದಕ್ಕೂ ಕೂಡ ದಾಖಲೆ ಇದ್ದೆ ಎಸ್ ಕುಮಾರ್ ಬಂಗಾರಪ್ಪ ನಾನು ಮತ್ತಷ್ಟು ಮಾತಾಡ್ತೀನಿ ಕುಮಾರ್ ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ ಅನಿಸ್ಬೋದು ಕುಮಾರ್ ಬಂಗಾರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಯಾಕೆಂದರೆ ಮಧು ಬಂಗಾರಪ್ಪ ಅನೇಕ ಬಾರಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಕೂಡ ಅನೇಕ ಆರೋಪಗಳು ಮಾಡಿದ್ರು ಕುಮಾರ್ ಬಂಗಾರಪ್ಪನವರಿಗೆ ತಂದೆ ನೋಡೋಕ್ಕಾಗಿಲ್ಲ ತಂದೆ ಇವತ್ತು ಏನಾದರೂ ಈ ರೀತಿಯಾದಂಥ ದ್ವೇಷ ಬರಲಿಕ್ಕೆ ಅವರೇ ಕಾರಣ ತಂದೆಯನ್ನು ಸರಿ ನೋಡುವಂಥದ್ದು ತಾಯಿಯಿಂದ ನೋಡ್ಕೊಂಡು ಬಂದಿದ್ದಾರೆ ಅನ್ನೋವಂಥದ್ದು ಅವ್ರು ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಆ ದೃಶ್ಯಗಳು ಕೂಡ ನಮಗೆ ಸಿಕ್ಕಿದವೆ ಅದನ್ನು ಕೂಡ ನೋಡೋಣ ಅದಕ್ಕಿಂತ ಮೊದಲೊಂದು ಬ್ರೇಕ್